ಇನ್ನು ವಾಟಾಳ್ ನಾಗರಾಜ್ ಮತ್ತೆ ಚಾಮರಾಜನಗರಕ್ಕೆ ಬರ್ತಾರಾ, ಈ ಪ್ರಶ್ನೆ ಮೂಡ್ತಾ ಇದೆ. ಈಗ ಈ ಜನ್ಮದಲ್ಲಿ ಚಾಮರಾಜನಗರದತ್ತ ತಲೆ ಹಾಕೋದಿಲ್ಲ ಅಂತ ಅವ್ರು ಹೇಳಿದ್ರು. ವಾಟಾಳ್ ನಾಗರಾಜ್ ಮತ್ತೆ ಚಾಮರಾಜನಗರಕ್ಕೆ ಬರ್ತಾರ, ಈ ಜನ್ಮದಲ್ಲಿ ಚಾಮರಾಜನಗರದತ್ತ ತಲೆಯನ್ನೇ ಹಾಕೋದಿಲ್ಲ ಅಂತ ಕೂಡ ಅವರು ಶಪಥವನ್ನ ಮಾಡಿದ್ರು. ವಿಧಾನಸಭಾ ಚುನಾವಣೆಯಲ್ಲಿ ಸೋಲಿಸಿದ್ರೆ ತಲೆ ಹಾಕೋದಿಲ್ಲ ಅಂತ ಹೇಳಿದ್ರು. ಚಾಮರಾಜನಗರಕ್ಕೂ ನನಗೂ ಋಣಾನುಬಂಧ ಮುಗಿಯಿತು, ಇದೀಗ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡ್ತೀನಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಹೇಳಿರುವಂಥದ್ದು. ಚಾಮರಾಜನಗರ ಕ್ಷೇತ್ರ ಒಳಗೊಂಡಿರತಕ್ಕಂಥ ದಕ್ಷಿಣ ಶಿಕ್ಷಕರ ಕ್ಷೇತ್ರ ವಿಧಾನಸಭೆಯಲ್ಲಿ ಸೋತ ಬಳಿಕ ಇದೀಗ ಪರಿಷತ್ಗೆ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ವಾಟಾಳ್ ನಾಗರಾಜ್. ತಮ್ಮ ನಡೆಯ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಂಗ್ಯ ಕೂಡ ಆಡಲಾಗ್ತಾ ಇದೆ ಅವರ ಬಗ್ಗೆ. ಚಾಮರಾಜನಗರಕ್ಕೆ ಕಾಲಿಡಲ್ಲ ಅಂತ ಹೇಳಿದ್ರು ವಾಟಾಳ್ ನಾಗರಾಜ್, ಆದರೆ ಏನು ಮಾಡ್ತಾ ಇದ್ದಾರೆ ಅಂಥೇಳಿ. ಈಗ ಚಾಮರಾಜನಗರ ಕ್ಷೇತ್ರದ ಶಿಕ್ಷಕರ ಮತಗಳು ಬೇಡವೇ, ಇಲ್ಲಿನ ಶಿಕ್ಷಕರ ಮತ ಪಡೆಯುವ ತಂತ್ರ ಏನು ಅಂತ ಕೂಡ ನೆಟ್ಟಿಗರು ವ್ಯಂಗ್ಯವನ್ನು ಆಡ್ತಾ ಇದ್ದಾರೆ ಅವ್ರ ಬಗ್ಗೆ. ಆದರೆ ಅದು ಸಹಜ ಕೂಡ ಅಲ್ಲ. ಕನ್ನಡದ ಒಬ್ಬ ಹಿರಿಯ ಹೋರಾಟಗಾರ, ಕೆಲವೊಮ್ಮೆ ಭಾವನೆಗಳಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಿರ್ಬೋದು, ಆದರೆ ಈ ರೀತಿಯಾಗಿರ್ತಕ್ಕಂಥ ವ್ಯಂಗ್ಯವನ್ನು ಮಾಡೋದು ಎಷ್ಟು ಸರಿ ಅಂತ ಸಹಜವಾಗಿ ಪ್ರಶ್ನೆ ಮಾಡುತ್ತೆ. ಹಾಗಿದ್ರೆ ಈ ಹಿಂದೆ ವಾಟಾಳ್ ನಾಗರಾಜ್ ಏನು ಹೇಳಿಕೆ ಕೊಟ್ಟಿದ್ರು ಗಮನಿಸೋಣ. ಈ ಚುನಾವಣೆಯಲ್ಲಿ ಚಾಮರಾಜನಗರದ ಜನ ನನಗೆ ಮತ ಕೊಟ್ಟು ಗೆಲ್ಲಿಸ್ಬೇಕು. ಚಾಮರಾಜನಗರದ ಜನ ಮತ ಕೊಟ್ಟು ಗೆಲ್ಲಿಸ್ತ್ರೆ ಜೀವನ್ ಪರ್ಯಂತ ಇನ್ನೂ ಚಾಮರಾಜನಗರವನ್ನು ಕರ್ನಾಟಕದ ಭೂಪಟದಲ್ಲಿ ಅದ್ಭುತವಾಗಿ ಮೆರೆಯುವಂತೆ ಮಾಡ್ತೀನಿ. ನನಗೆ ಓಟ್ ಕೊಡಲಿಲ್ವಾ? ಈ 13ನೇ ತಾರೀಕೆ ನಮ್ಮ ನಿಮ್ಮ ಋಣಾನುಬಂಧ ಮುಗೀತು. ನಾನಿನ್ನ ಜನ್ಮದಲ್ಲಿ ಈ ಕಡೆ ತಿರುಗಿ ನೋಡಲ್ಲ, ಈ ಕಡೆ ಬರೋದಿಲ್ಲ. ಇನ್ನು ಕೊನೆ, ಈ ಚುನಾವಣೆಯಲ್ಲಿ ಚಾಮರಾಜನಗರದ ಜನ ನನಗೆ ರಾಜಕಾರಣಿಯಾಗಿ ವಾಟಾಳ್ ನಾಗರಾಜ್ ಬಗ್ಗೆ ಎಷ್ಟೇ ಪ್ರಶ್ನೆಗಳಿರ್ಬೋದು, ಅವರ ಹೇಳಿಕೆಗಳ ಬಗ್ಗೆ ಆಕ್ರೋಶ ಇರ್ಬೋದು, ಆದರೆ ಒಬ್ಬ ಕನ್ನಡ ಪರ ಹೋರಾಟಗಾರರಾಗಿ ಅವರು ಸಲ್ಲಿಸಿದಂಥ ಸೇವೆ ಕೂಡ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು, ಅಪಾರವಾಗಿರ್ತಕ್ಕಂಥದ್ದು ಕೂಡ ಹೌದು. ಹೀಗಾಗಿ ಸಹಜವಾಗಿ ಅನಿಸುತ್ತೆ ನಮ್ಮ ನಗರಕ್ಕೆ, ನಮ್ಮ ಕ್ಷೇತ್ರಕ್ಕೆ ಇವ್ರು ತಲೆ ಹಾಕೋದಿಲ್ಲ ಅಂದಿದ್ರಲ್ಲ, ಯಾಕೆ ಇವ್ರಿಗೆ ನಾವು ಮತವನ್ನು ಹಾಕಬೇಕು ಅಂತ ಅಲ್ಲಿಯ ಜನ ಕೂಡ ಪ್ರಶ್ನೆ ಮಾಡ್ಬೋದು. ಅದೇ ರೀತಿಯಾಗಿ ಈಗ ಸಾಮಾಜಿಕ ಜಾಲತಾಣಗಳಲ್ಲಂತೂ ಜವಾಬ್ದಾರಿಗಳೇ ಇಲ್ಲದಂಥವ್ರು, ಎಷ್ಟು ಜನರು ಮುಖನೇ ಕಾಣೋದಿಲ್ಲ, ಅಂಥವ್ರು ಮನಸ್ಸಿಗೆ ಬಂದಂಗೆಲ್ಲ ಟೈಪ್ ಮಾಡ್ತಾ ಇರ್ತಾರೆ, ಬರಿತಿರ್ತಾರೆ, ಅಂಥವರು ಕೂಡ ಈಗ ವಾಟಾಳ್ ನಾಗರಾಜ್ ಅವರನ್ನು ಒಂದು ಟಾರ್ಗೆಟ್ ಮಾಡುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಈ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಜನ ಸಾಕಷ್ಟು ಮಾತನಾಡಿರ್ತಾರೆ, ಅದೇ ರೀತಿಯಾಗಿ ಈಗ ವಾಟಾಳ್ ನಾಗರಾಜ್ ಅವರು ಕೂಡ ಅಲ್ಲಿ ಮಾತನಾಡಿದ್ರು. ಆದರೆ ಈಗ ಮತ್ತೊಂದು ಬಾರಿ ಅದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಬಾರಿಯಲ್ಲಿಯ ಜನ ಏನು ಮಾಡ್ತಾರೆ, ಅದರಲ್ಲೂ ಪ್ರಮುಖವಾಗಿ ಶಿಕ್ಷಕರ ಕ್ಷೇತ್ರಕ್ಕೆ ಅವರು ಸ್ಪರ್ಧೆ ಮಾಡೋದ್ರಿಂದಾಗಿ ಶಿಕ್ಷಕರು ಅವರ ಸ್ಪರ್ಧೆಯನ್ನು ಪರಿಗಣಿಸ್ತಾರಾ, ಅಥವಾ ಈ ಬಾರಿ ಕೂಡ ಅವರಿಗೆ ಮತವನ್ನು ಹಾಕೋದಿಲ್ವಾ, ಸಹಜವಾಗಿರ್ತಕ್ಕಂಥ ಕುತೂಹಲಗಳು, ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇದ್ದಾವೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ನಂದೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ಅವರಿಂದಾನೇ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಂದೀಶ್, ಈ ಬಾರಿ ಏನಾಗಿರುತ್ತೆ ಅಲ್ಲಿಯ ಜನರ, ಎಸ್ಪೆಷಲಿ ಶಿಕ್ಷಕರ ನಡೆ ಅಂತ, ಯಾಕಂದ್ರೆ ವಾಟಾಳ್ ನಾಗರಾಜ್ ಕಳೆದ ಬಾರಿ ಆ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿದ್ರು. ಹೌದು, ಯಾಕಂದ್ರೆ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರ 3 ಬಾರಿ ವಾಟಾಳ್ ನಾಗರಾಜ್ ಅವರನ್ನ ಆಯ್ಕೆ ಮಾಡಿ ಕಳಿಸಿದಂತ ಒಂದು ಕ್ಷೇತ್ರ. 1989, 1994 ಮತ್ತು 2004 ಸತತವಾಗಿ 3 ಬಾರಿ ಅವರು ಚಾಮರಾಜನಗರದಿಂದ ಆಯ್ಕೆ ಆಗಿದ್ರು. ಒಂದು ರಾಜಕೀಯ ಪುನರ್ಜನ್ಮವನ್ನು ಸಹ ಕೊಟ್ಟಿತ್ತು ಅಂತಾನೆ ಹೇಳ್ಬೋದು. ಆದ್ರೆ ನಂತರ ನಡೆದಂತಹ 3 ವಿಧಾನಸಭಾ ಚುನಾವಣೆಗಳು ಅವರು ಹ್ಯಾಟ್ರಿಕ್ಸ್ಗಳನ್ನು ಅನುಭವಿಸಿದ್ರು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದೆ, ಜಿಲ್ಲಾ ಕೇಂದ್ರ ಮಾಡಿದ್ದೆ ಮತ್ತು ಚಾಮರಾಜನಗರಕ್ಕೆ ಕಾವೇರಿ ಕುಡಿಯುವ ನಿರ್ತಿದ್ದೆ ಸಾಕಷ್ಟು ಅಭಿವೃದ್ಧಿ ಮಾಡಿ, ಆದರೂ ಸಹ ಜನ ನನ್ನನ್ನು ಸೋಲಿಸಿದ್ರು ಅನ್ನೋ ಒಂದು ಕಾರಣಕ್ಕೆ ವಾಟಾಳ್ ನಾಗರಾಜ್ ಅವರು ಮತ್ತೆ ಚಾಮರಾಜನಗರ ನಾವು ತಲೆ ಹಾಕೋದಿಲ್ಲ, ಈ ಕಡೆ ಯಾಕೆ ನನಗೆ ಚಾಮರಾಜನಗರಕ್ಕೂ ನನಗೆ ಋಣಾನುಬಂಧ ಮುಗೀತು ಅಂತ ಹೇಳಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರು. ಆದ್ರೆ ಇದೀಗ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರವು ಸೇರಿದಂತೆ ಇರುವಂತಹ ಒಂದು ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ವಾಟಾಳ್ ನಾಗರಾಜ್ ಸ್ಪರ್ಧೆ ಮಾಡಿದ್ದಾರೆ. ಹಾಗಾಗಿ ಒಂದು ಕುತೂಹಲ ಮೂಡಿದೆ, ಈ ಚಾಮರಾಜನಗರ ಬರಲಾ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಚಾಮರಾಜನಗರ ಸಹ ಒಂದು ಒಂದು ಕ್ಷೇತ್ರ ಆಗಿದೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ. ಹಾಗಾಗಿ ಚಾಮರಾಜನಗರ ಬರೋದಿಲ್ವ ಅವರು, ಹಾಗಾದ್ರೆ ಸೋತ್ರ ಮಾತ್ರ ಗೆದ್ರೆ ಮಾತ್ರ ಚಾಮರಾಜನಗರಕ್ಕೂ ಸೋತ್ರ ಬೇಡವಾ ಅನ್ನೋ ಒಂದು ಪ್ರಶ್ನೆ ಶಿಕ್ಷಕರ ವರೆಲ್ಲ ಕೇಳ್ಬರ್ತದೆ. ಈ ಕ್ಷೇತ್ರ ಅಭ್ಯರ್ಥಿಯಾಗಿ ಅವರು ಸ್ಪರ್ಧೆ ಮಾಡಿದ್ದಾರೆ ವಾಟಾಳ್ ನಾಗರಾಜ್ ಅವರು. ಈ ಚಾಮರಾಜನಗರದಲ್ಲಿ ಶಿಕ್ಷಕರನ್ನ ಯಾವ ರೀತಿ ಮತಯಾಚನೆ ಮಾಡ್ತಾರೆ ಅನ್ನೋ ಒಂದು ಕುತೂಹಲಕಾರಿಯಾಗಿದೆ ರಾಘವೇಂದ್ರ ಗುಡೇ. ಧನ್ಯವಾದಗಳು ನಂದೀಶ್, ನೀವೆಲ್ಲ ಮಾಹಿತಿಗೆ. ಇನ್ನ ನೋಡ್ತೀವಿ ಹೇಗೆ ವಾಟಾಳ್ ನಾಗರಾಜ್ ಅವರ ಒಂದು, ಈಗ ವಾಟಾಳ್ ನಾಗರಾಜ್ ಅವರೇ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ಅವರಿಂದಾನೇ ಮಾತಾಡ್ಸೋಣ. ನಮಸ್ತೆ ಸರ್, ನೀವೊಂದು ಹೇಳಿಕೆಯನ್ನ ಕೊಟ್ಟಿದ್ರಿ ಕಳೆದ ಚುನಾವಣೆ ಸಂದರ್ಭದಲ್ಲಿ, ನನಗೇನಾದ್ರೂ ನೀವು ಮತ ಹಾಕದೆ ಹಾಕಿದ್ರೆ ಇದನ್ನ ಅದ್ಭುತವಾದಂತಹ ಕ್ಷೇತ್ರ ಮಾಡ್ತೀನಿ, ಹಾಕದೇ ಇದ್ರೆ ನಾನು ಇರ್ತಾ
ತಲೆಯನ್ನ ಕೂಡ ಹಾಕಿ ಮಲಗೋದಿಲ್ಲ ಅಂತ. ಬಟ್ ಈಗ ಮತ್ತೊಂದು ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದೀರಿ, ಈ ಬಾರಿ ಏನ್ ಹೇಳ್ತೀರಿ ಅಂತ? ಯಾವುದಕ್ಕೆ? ಈಗ ನೀವು ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಅಲ್ಲಿ ನನಗೆ ಮತವನ್ನ ಹಾಕಿದ್ರೆ ಚಾಮರಾಜನಗರ ಕ್ಷೇತ್ರವನ್ನ ಅದ್ಭುತ ಕ್ಷೇತ್ರ ಮಾಡ್ತೇನೆ, ಅಕಸ್ಮಾತ್ ನೀವು ನನಗೆ ಓಟ್ ಹಾಕದೇ ಇದ್ರೆ ನಾನು ತಲೆ ಹಾಕಿ ಕೂಡ ಮಲಗೋದಿಲ್ಲ ಈ ಕ್ಷೇತ್ರದತ್ತ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರೆ, ಅದ್ರ ಬಗ್ಗೆ ಈಗ ಚರ್ಚೆ ನಡೀತಾ ಇದೆ. ತಲೆ ಹಾಕಿ ಮಲಗೋದಿಲ್ಲ ಅಂತ ಹೇಳೋ ಪದನೇ ಉಪಯೋಗಿಸಿಲ್ಲ. ತಲೆ ಹಾಕಿ ಮಲಗೋದಿಲ್ಲ ಅಂತ ಹೇಳ್ತಾರೆ ಯಾರಾದ್ರೂ. ತಲೆ ಹಾಕಿ ನಮ್ಮ ಮನೆಯಲ್ಲಿ ಆ ಕಡೆ ತಲೆ ಹಾಕಿದ್ರೆ ತಲೆ ಹೋಗಿಲ್ವೇ, ಅದು ಅದೆಲ್ಲ ಅದು ಉತ್ಪ್ರೇಕ್ಷೆ ಆಗ್ಬಾರ್ದು. ಆ ತರ ಏನಿಲ್ಲ. ಒಂದು ನಮಗೆ ನೋವಾಗಿದೆ ನಿಜ, ಆ ಕ್ಷೇತ್ರದಲ್ಲಿ ನಾನು ಮಾಡಿದ ಕೆಲಸ ಅಪಾರವಾದಂತ ಕೆಲಸ ಮಾಡಿದ್ದೀನಿ, ಗಂಭೀರವಾಗಿ ಕೆಲಸ ಮಾಡಿದ್ದೀವಿ. ಕಾವೇರಿ ನೀರು ತಂದು ಕೊಟ್ಟಿದ್ದೀನಿ, ಜೋಡಿ ರಸ್ತೆ ಮಾಡಿದ್ದೀನಿ, ಸ್ಟೇಡಿಯಂ ಮಾಡಿದ್ದೀನಿ, ಹಳ್ಳಿ ಹಳ್ಳಿಗೆ ನೀರು ಕೊಟ್ಟಿದ್ದೀನಿ, ಎಲ್ಲ ಅಗಾಧವಾದ ಕೆಲಸ ಜಿಲ್ಲೆ ಮಾಡಿದ್ದೀವಿ, ಜಿಲ್ಲಾ ಕಟ್ಟಡಗಳು ಮಾಡಿದ್ದೀವಿ, ಭಾರಿ ಅಗಾಧವಾದ ಕೆಲಸ ಮಾಡಿದ್ದೀವಿ. ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ವಿ, ನನ್ನನ್ನ ನೀವು ಗೆಲ್ಲಿಸ್ಲಿಲ್ಲ ಅಂತಕ್ಕಂಥ ನೋವು ಯಾರಿಗಾರು ಇದ್ದೇ ಐತೆ. ಆ ನೋವನ್ನ ನಾವು ಹೇಳ್ಕೊಳ್ತಕ್ಕಂಥ ವಿಧಾನಗಳು ಬೇರೆ ಇರ್ಬೋದು, ನೋವಿರುತ್ತೆ. ನನ್ನಂತ ಅವನೊಬ್ಬ ಈ ರಾಜ್ಯದಲ್ಲಿ ಯಾರ್ಯಾರೋ ಗೆದ್ದಿರ್ತಾರೆ, ವಟವಾಳ ನಾಗರಾಜ್ ಒಬ್ಬರು ಗೆಲ್ಬೇಕಾಗಿತ್ತು. ವಟವಾಳ ನಾಗರಾಜ್ ಸೇವೆ ಈ ರಾಜ್ಯಕ್ಕೆ ಏನ್ ಕಡಿಮೆ ಮಾಡಿದ್ದೀವಾ? ಎಷ್ಟು ಮಾಡಿದ್ದೀವಿ? ಗಡಿನಾಡು, ಹೊರನಾಡು, ಸುಮಾರು 6 ದಶಕಗಳ ಕಾಲ ಈ ರಾಜ್ಯದಲ್ಲಿ ನಾಡಿಗಾಸ್ಕರ ನಾಡ ನುಡಿಗೋಸ್ಕರ ಹಗಲು ರಾತ್ರಿ ದುಡ್ದಿದ್ದೀವಿ. ನಾವು ಯಾರ ಜೊತೆಲಿ ಹೊಂದಾಣಿಕೆ ಮಾಡ್ಕೊಂಡಿದ್ರೆ ನಾನು ಏನ್ ಬೇಕಾದ್ರೂ ಆಗ್ಬೋದಾಗಿತ್ತು, ರಾಜ್ಯದ ಮುಖ್ಯಮಂತ್ರಿನೇ ಆಗ್ಬೋದಾಗಿತ್ತು. ಆದ್ರೆ ನಾವು ಈ ನಾಡಿನ ಒಂದು ಅಭ್ಯುದಯಕ್ಕೋಸ್ಕರವಾಗಿ ಹೊಂದಾಣಿಕೆ ಮಾಡ್ಕೊಳ್ಳದೆ, ಯಾರ ಜೊತೆಲೂ ಇದಾಗದೆ, ಪಕ್ಷಾಂತರ ಆಗದೆ, ಎಷ್ಟು ಪ್ರಾಮಾಣಿಕವಾಗಿ ಈ ಒಂದು ಜಿಲ್ಲೆ ಬೆಳೆಸಬೇಕು. ಹಿಂದುಳಿದ ಗಡಿ ಪ್ರದೇಶ ಅಂತ ಹೆಸರಿಟ್ಟವರೇ ನಾನು, ಹಿಂದುಳಿದ ಗಡಿ ಪ್ರದೇಶ ಅಂತ. ಖಂಡಿತ ಸರ್. ಸುಮಾರು 1967ರಲ್ಲಿ ಚಾಮರಾಜನಗರದಿಂದ ತಾಳ್ವಾಡಿ ದೊಡ್ಡ ಹೋರಾಟ, ತಾಳ್ವಾಡಿದು ಐತಿಹಾಸಿಕವಾದ ಹೋರಾಟ, 1000 ಜನ ತಾಳ್ವಾಡಿಗೆ ಹೋಗಿ ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ತಮಿಳುನಾಡಿನಲ್ಲಿ ಗೋಪಿಚೆಟ್ಟಿ ಪಾಳ್ಯ. ಖಂಡಿತ ನೀವು ಸಾಕಷ್ಟು ಕಾರ್ಯವನ್ನ ಕೂಡ ಮಾಡಿದ್ರಿ, ಆ ನೋವಿನಿಂದ ಹೇಳಿದ್ದೀರಿ ಅಂತ ಹೇಳ್ತಿದ್ರೆ, ನಮ್ಮ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಇದಾಗಿ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.